हाय फ्रेंड्स, वेलकम बैक टू माय चैनल। नानीवत्तु पूजा सामान याव तर क्लीन अंत तोर्सकोड्ता इदिनि। मोदलिगे नानु बेळ्ळि पूजा सामान वाश् माडोदु तोर्सकोड्ता इदिनि। ना मोदलिगे ग्यास स्टव् मेले नीरु कायक इट्कोंडिदिनि। नानु मोदलिगे फिल् जेल् हाक्ता इदिनि, अडिगे सोडा हाक्ता इदिनि, स्वल्प साल्ट् हाकोळ्तीनि। नानिल्ली पीतांबरि तगोंडिदीनि, अदोंदु स्पून हाकोळ्तीनि। इल्ली विनेगर हाकोळ्ता इदीनि नानु। इल्ली फाइल पेपर तगोंडिदीनि नानु। ई तर उंडे माड्बिट्टु इदरल्ली एरडु उंडे माड्बिट्टु हाक्ता इदीनि। इन्नु स्वल्प कैयाड्स्कोळ्ळोण। निम्म हत्र विनेगर इल्ल अंद्रे लेमन यूज माड्कोबहुदु। ನೋಡಿ, ನಾನು ಬೆಳ್ಳಿ ಐಟಮ್ಸ್ ಹಾಕ್ತಾ ಇದೀನಿ। ಒಂದು 2 ನಿಮಿಷ ಅದು ಬಾಯ್ಲ್ ಆಗ್ತಾ ಇರುತ್ತಲ್ಲ ನೀರು, ಅದರಲ್ಲಿ ಸ್ವಲ್ಪ ಬಿಡಬೇಕು। ಇವಾಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಒಂದು 5 ನಿಮಿಷ ಇವನ್ನೆಲ್ಲ ಬೆಳ್ಳಿ ಸಾಮಾನು ಎತ್ತಿಕ್ತೀನಿ। ಇವಾಗ ನೋಡಿ, ನಾನು ಇವನ್ನ ತಣ್ಣೀರಲ್ಲಿ ಹಾಕೊಳ್ತೀನಿ। ನಾನು ಯಾವಾಗಲೂ ಒಂದು ಬ್ರಷ್ ಎತ್ತಿಟ್ಕೊಂಡಿರ್ತೀನಿ, ಇದನ್ನ ದೇವರು ಕ್ಲೀನ್ ಮಾಡಕ್ಕೆ ಅಂತನೇ ಎತ್ತಿಟ್ಕೊಂಡಿರ್ತೀನಿ ನಾನು। ನಾನು ಇವಾಗ ನೋಡಿ ಸ್ವಲ್ಪ ಚೇಂಜ್ ಆಗಿದೆ। ಪೀತಾಂಬರಿ ತಗೊಂಡು ಈ ತರ ಬ್ರಷ್ ಲೇ ಹುಚ್ಚಿಕೊಂಡು ಹೋಗ್ತೀನಿ। ಓಕೆ, ಇದನ್ನ ಏರಲ್ ಕ್ಲೀನ್ ಮಾಡ್ತೀನಿ। ನೋಡಿ ಯಾವ ತರ ಪಳಪಳ ಹೊಳಿತಾ ಇದೆ ಅಂತ। ಮತ್ತೆ ಅದೇ ತರ ಇವನ್ನೆಲ್ಲ ದೇವರನ್ನ ನಾನು ವಾಶ್ ಮಾಡ್ತೀನಿ। ಈ ಬ್ರಷ್ ತಗೊಂಡ್ರೆ ಇಲ್ಲೆಲ್ಲ ಇರುತ್ತಲ್ವಾ ಅದು ಕ್ಲೀನ್ ಆಗಿ ಬಂದ್ಬಿಡುತ್ತೆ ಅಂತ। ಕುಂಕುಮ ಎಲ್ಲ ಹಚ್ಚಿರ್ತೀವಿ ಅದೆಲ್ಲ ಹೋಗಲ್ಲ। ನೋಡಿ ಮೊದಲೆಲ್ಲ ಯಾವ ತರ ಇತ್ತು ಈಗ ಯಾವ ತರ ಆಗಿದೆ ಅಂತ। ನೋಡಿ ಇಲ್ಲೆಲ್ಲ ಡಿಸೈನ್ಸ್ ಇರುತ್ತಲ್ವಾ, ಬೇಗ ಹೋಗಲ್ಲ। ಇದು ಬ್ರಷ್ ತಗೊಂಡು ಈ ತರ ಉಜ್ಜಿದ್ರೆ ಬೇಗ ಹೋಗ್ಬಿಡುತ್ತೆ ಎಲ್ಲ। ನಾನು ಮತ್ತೆ ಕ್ಲೀನ್ ನೀರಲ್ಲಿ ಉಗುರಿ ವಸ್ತುಗಳನ್ನು ದೇವ್ರದ್ದು ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ। ಈ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬೇಕು। ನೀವು ದೇವ್ರ ಅಂದರೆ ಈ ಬಟ್ಟೆಯೆಲ್ಲ ಒಂದು ಸಪ್ರೇಟಾಗಿನೇ ಎತ್ತಿಡಬೇಕು ದೇವ್ರ ಒರೆಸಕ್ಕೆ ಅಂತಲೇ। ನೋಡಿ ಬೆಳ್ಳಿ ಐಟಮ್ಸು ಯಾವ ಥರ ಹೊಡಿತಾ ಇದೆ ಅಂತ। ಅದೇ ಥರ ನಾನು ಈ ಹಿತ್ತಾಳೆ ಪೂಜಾ ಸಾಮಾನು ಕ್ಲೀನ್ ಮಾಡ್ಕೊಳ್ತೀನಿ। ಇವಾಗ ಆವಾಗಲೇ ನಾನು ಕ್ಲೀನ್ ಮಾಡಿದ್ನಲ್ವ, ಅದೇ ನೀರಿಗೆ ಸ್ವಲ್ಪ ಹುಣಸೇನ್ ಹಾಕ್ತೀನಿ। ಹುಣಸೇನ್ ಹಾಕ್ಬಿಟ್ಟು ಇವೆಲ್ಲ ಐಟಮ್ಸ್ನ ಪೂಜೆ ಐಟಮ್ಸ್ನ ಈ ಥರ ಚಿಕ್ಕ ಚಿಕ್ಕದಾಗಿರೋದೆಲ್ಲ ಹಾಕಿ ಒಂದು 2-3 ನಿಮಿಷ ಇಟ್ಬಿಡ್ತೀನಿ ನೆನೆಯೋಕೆ। ಇವಾಗ ಅದೇ ಥರ ನೋಡಿ ಅದೇ ಥರ ನಮ್ಮ ಬ್ರಷ್ಲೆ ಮತ್ತೆ ಪೀತಾಂಬರಿ ಹಚ್ಚಿಬಿಟ್ಟು ಮತ್ತೆ ಕ್ಲೀನಾಗಿ ಉಜ್ತಾ ಹೋಗ್ತೀನಿ। ಇದು ಉಜ್ಜಿರೋದು, ಇದು ಉಜ್ಜಲಾರದು। ನೋಡಿ ಯಾವ ಥರ ಚೇಂಜ್ ಕಾಣಿಸ್ತಾ ಇದೆ ಅಂತ। ಅದರಲ್ಲಿ ಹುಣಸೇನ್ ಹಾಕಿದ್ರಿಂದ ಇದು ಬೇಗ ಕ್ಲೀನ್ ಆಗುತ್ತೆ। ಮತ್ತು ನಾನು
ಕ್ಲೀನ್ ಆಗಿರೋ ನೀರಲ್ಲಿ ಹಾಕಿಬಿಡ್ತೀನಿ ಅವನ್ನ ಅದೇ ತರ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಇವನ್ನ ಕ್ಲೀನ್ ಆಗಿ ಕ್ಲೀನ್ ನೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಇವನ್ನ ಕಾಟನ್ ಬಟ್ಟೆಯಲ್ಲಿ ಒರೆಸ್ತೀನಿ ಮತ್ತೆ ನೋಡಿ ಯಾವ ತರ ಪಳಪಳ ಅಂತ ಹೊಳಿತಾ ಇದೆ ನೋಡಿ ಪೂಜಾ ಸಾಮಗ್ರಿಗಳೆಲ್ಲ ಹೇಗೆ ಪಳಪಳ ಹೊಳಿತಾ ಇದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಿಸ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್